ಬಿಜೆಪಿ ಹಿಂದುತ್ವ ಪಾಲಿಟಿಕ್ಸ್ ಏನು ಮಾಡ್ತಿದೆ, ತಾನೊಬ್ಬಳೇ ಹಿಂದೂ ಧರ್ಮದ ರಕ್ಷಕ. ರಕ್ಷಕ ಅನ್ನೋ ಮೆಸೇಜನ್ನು ಕೊಟ್ಟು ಮುಸ್ಲಿಮ್ಸ್ ವಿರುದ್ಧ ಒಂದು ದ್ವೇಷ ಭಾವನೆಯನ್ನು ತುಂಬಿ ಈ ಚುನಾವಣೆಯಲ್ಲಂತೂ ಮೋದಿಯವರು ಏನೆಲ್ಲ ಮಾಡಬೇಕೋ ದ್ವೇಷ ಭಾವನೆ ಕೆರಳಿಸೋಕ್ಕೆಲ್ಲ ಮಾಡಿದ್ರು, ತ ಹಿಂದೂ ಧರ್ಮದ ರಕ್ಷಕ ಅಂತ ಹೇಳ್ಕೊಂಡಿದ್ರು. ಮತ್ತು ಬೇರೆ ಪಾರ್ಟಿಗಳಿಗೆ ಮತ್ತು ಸುಮಾರು ಜನಸಾಮಾನ್ಯರು ಕೂಡ ಓ ಹಿಂದೂ ಧರ್ಮದ ವಿಷಯದಲ್ಲಿ ಬಿ ಜೆ ಪಿಯವ್ರನ್ನ ಫೇಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಒಂದು ಭಾವನೆ ನೆಲೆಸಿತ್ತು. ಬಟ್ ಈ ಚುನಾವಣೆಯಲ್ಲಿ ಆ ಒಂದು ಟ್ರಿಕ್ ಏನು ಮಾಡಿದರು ಮೋದಿಯವರು ಬಿ ಜೆ ಪಿಯವರು ಅದು ನಡೆದಿಲ್ಲ ಅಂತ ಕಾಣಿಸ್ತಿದೆ. ಸೊ ಇದರಲ್ಲಿ ಇದು ಇಡೀ ಭಾರತಕ್ಕೆ, ಈ ಭಾರತದ ಸಮಾಜಕ್ಕೆ ಒಂದು ಸಂದೇಶ ಅಂದರೆ, ಹೌದು, ಈ ದೇಶದಲ್ಲಿ ಮಲ್ಟಿಕಲ್ಚರಲ್ ಇರ್ತಕ್ಕಂಥ ಒಂದು ದೇಶದಲ್ಲಿ ಧಾರ್ಮಿಕ ಭಾವನೆಯನ್ನು ಕೆರಳಿಸಿ ಗೆಲ್ಲಕ್ಕಾಗಲ್ಲ, ಮತ್ತು ಈ ದೇಶದಲ್ಲಿ ನಿಜಕ್ಕೂ ಒಂದು ಸೆಕ್ಯುಲರ್ ಆದ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಮೆಸೇಜ್ನ ಕೊಡ್ತಾ ಇದೆ ಅಂತ ಹೇಳ್ಬೋದು, ಸಾಧ್ಯತೆ ಇದೆ ಅಂತ. ಓಕೆ, ಇದನ್ನು ಎರಡು ರೀತಿಯಲ್ಲಿ ನೋಡಬೇಕಾಗತ್ತೆ. ಈ ದ್ವೇಷ ರಾಜಕಾರಣ ಅಂತಂದರೆ ಒಂದು ಧರ್ಮವನ್ನು ಇನ್ನೊಂದು ಧರ್ಮದ ವಿರುದ್ಧ ಎತ್ತಿಕಟ್ಟಿ ಇನ್ನೊಂದು ಧರ್ಮ ಅಪಾಯ ಅನ್ನುವಂಥ ಅದು ಅವರ ಅಪಾಯಕಾರಿಗಳು ಅವರು 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 ಕೆಟ್ಟವರು ಅನ್ನುವ ರೀತಿಯ ಅಭಿಪ್ರಾಯವನ್ನು ಇನ್ನೊಂದು ಧರ್ಮದವರಲ್ಲಿ ಮೂಡಿಸಿ ಮಾಡುವಂಥ ರಾಜಕಾರಣ ಏನಿದೆ ಇದು ಕೆಲಸಕ್ಕೆ ಬರೋದಿಲ್ಲ ಅನ್ನುವಂಥ ಸಂದೇಶ, ಅಥವಾ ಈ ಬಾರಿ ಅದು ಕೆಲಸ ಮಾಡಿಲ್ಲ ಅನ್ನುವಂಥ ಸಂದೇಶ, ಅದನ್ನು ಜನ ಒಪ್ಪಿಕೊಳ್ಳಲ್ಲ ಅನ್ನುವಂಥ ಸಂದೇಶ ಈ ಚುನಾವಣೆಯ ಮೂಲಕ ಅಥವಾ ಈ ಚುನಾವಣೆಯ ಫಲಿತಾಂಶದ ಮೂಲಕ ಹೋಗಿದೆ ಅಂತ ಕೇಳಿದರೆ ಅದನ್ನು ನಾವು ಪೂರ್ತಿಯಾಗಿ ಒಪ್ಪಿಕೊಳ್ಳಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಅಂದರೆ ಇದು ಕೆಲಸ ಮಾಡಿದೆ, ಆದರೆ ಚುನಾವಣೆಯ ಫಲಿತಾಂಶ ಏನು ತೋರಿಸುತ್ತೆ ಅಂತಂದರೆ ಈ ಸ್ಟ್ರಾಟಜಿಗೆ, ಈ ಕಾರ್ಯತಂತ್ರಕ್ಕೆ ಒಂದು ಮಿತಿ ಇದೆ ಅಂತ. ಯಾಕೆ ನಾನು ಇದು ಕೆಲಸ ಮಾಡಿದೆ ಅಂತ ನಾನು ಹೇಳ್ತೇನೆ ಅಂತಂದರೆ, ನೋಡಿ, ಯಾವತ್ತು ಮೊದಲ ಸುತ್ತಿನ ಚುನಾವಣೆ ನಡೆಯಿತೋ, ಮೊದಲ ಸುತ್ತಿನ ಚುನಾವಣೆ ನಡೆದು ನಾನು ಇಷ್ಟರ ತನಕ ಅಂದರೆ ಮೋದಿಯವರು ಅಷ್ಟರ ತನಕ ಏನನ್ನು ಜನರ ಮುಂದೆ ಇಡ್ತಿದ್ರು ಅದು ಯಾವುದು ಕೂಡ ಕೆಲಸಕ್ಕೆ ಬರ್ತಾ ಇಲ್ಲ. 4000 ಪಾರ್ ಅಂತ ಹೇಳಿದ್ದು ಕೆಲಸಕ್ಕೆ ಬರ್ತಾ ಇರಲಿಲ್ಲ, ಫಿರ್ ಏಕ್ ಬಾರ್ ಮೋದಿ ಅಂತ ಹೇಳೋದು ಕೆಲಸಕ್ಕೆ ಬರ್ತಿಲ್ಲ, ವಿಕಸಿತ ಭಾರತ ಅನ್ನೋದು ಕೆಲಸಕ್ಕೆ ಬರ್ತಿಲ್ಲ, ವಿಶ್ವಗುರು ಅನ್ನೋದು ಕೆಲಸಕ್ಕೆ ಬರ್ತಿಲ್ಲ, ಇದು ಯಾವುದು ಕೆಲಸ ಮಾಡ್ತಾ ಇಲ್ಲ ಅಂತ ಅನಿಸಿದಾಗ ಅವರು ಈ ದ್ವೇಷ ರಾಜಕಾರಣ ಏನಿದೆ ಅದನ್ನು ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕವಾಗಿ ತಾವೇ ಮುಂದೆ ನಿಂತುಕೊಂಡು ಪ್ರಚಾರ ಮಾಡಲಿಕ್ಕೆ ಪ್ರಾರಂಭಿಸಿದರು. ಅಲ್ಲಿ ಏನು ನಾವು ತಿಳ್ಕೋಬೇಕು ಅಂತಂದರೆ, ಒಂದು ವೇಳೆ ಅದನ್ನು ಅವರು ಬಳಸಿಕೊಳ್ಳದೇ ಇದ್ದಿದ್ದರೆ ಬಹುಶಃ ಇಷ್ಟು ಬರ್ತಿರಲಿಲ್ಲ. ಇದನ್ನು ಕೌಂಟರ್ ಫ್ಯಾಕ್ಚುವಲ್ ಅಂತಾರೆ ನಾವು ನಮ್ಮ ರಿಸರ್ಚ್ ಭಾಷೆಯಲ್ಲಿ, ಬಟ್ ಅದನ್ನು ಪ್ರೂವ್ ಮಾಡುವಂಗಿಲ್ಲ. ಬಟ್ ಬಹುಶಃ ಅವರು ಅದನ್ನು ಅಷ್ಟೊಂದು ಗಟ್ಟಿಯಾಗಿ ಅಷ್ಟೊಂದು ನಿರಂತರವಾಗಿ ಯಾಕೆ ಬಳಸಿದರು ಅಂದರೆ ಬಹುಶಃ ಅವರಿಗೆ ಮನವರಿಕೆ ಆಗಿತ್ತು, ಇನ್ನೂ ಏನಾದರೂ ನಾನು ಮೇಲೆ ಬೀಳ್ಬೋದಾದರೆ ಇದನ್ನು ಮಾತ್ರ ಬಳಸಿ ಅಂತ. ಅದಕ್ಕೆ ಅದನ್ನು ಅಷ್ಟು ಗಟ್ಟಿಯಾಗಿ ಅವರು ಬಳಸಿದರು, ಮತ್ತು ಆ ಕಾರಣಕ್ಕೋಸ್ಕರ ಇಷ್ಟು ಸೀಟ್ ಬಂದಿದೆ ಅಂತ ಅನಿಸುತ್ತೆ. ಕರ್ನಾಟಕದಂಥ ರಾಜ್ಯದಲ್ಲಿ ತಿಳ್ಕೊಳ್ಳಿ ನೀವು, ಯಾಕೆ ಮತ್ತೆ ಕರ್ನಾಟಕದ ಮತದಾರರು ಬಿ ಜೆ ಪಿಯ ಜೊತೆ ಗಟ್ಟಿಯಾಗಿ ನಿಂತುಕೊಂಡ್ರು ಅಂತಂದರೆ ಬೇರೆ ಯಾವ ಕಾರಣವೂ ಇರಲಿಲ್ಲ ಅಲ್ಲಿ. ನೋಡಿ, ಈ ಸಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ಪಕ್ಷವಾಗಿ ಏನೇನು ಸ್ಟ್ರಾಟಜಿ ಮಾಡ್ಬೋದು ಅದನ್ನೆಲ್ಲ ಮಾಡಿದೆ, ಸರಿಯಾದ ತಯಾರಿಯನ್ನು ಮಾಡಿಕೊಂಡು ಮತ್ತು ಕ್ಯಾಂಡಿಡೇಟ್ಸನ್ನು ಸೆಲೆಕ್ಟ್ ಮಾಡುವಲ್ಲಿ ಕೆಲವು ಲೋಪದೋಷಗಳನ್ನು ನಾವು ಎತ್ತಿ ತೋರಿಸ್ಬೋದು, ಆದರೆ ಒಂದು ರಾಜಕೀಯ ಪಕ್ಷಕ್ಕೆ ಅದರದಾದಂಥ ಮಿತಿ ಇದೆ. ಆ ಮಿತಿಯೊಳಗೆ ಅವರು ಸರಿಯಾದಂಥ ಆಯ್ಕೆಯನ್ನೇ ಮಾಡಿ ಎಲ್ಲವನ್ನು ಮಾಡಿದರೂ ಕೂಡ ಅವರಿಗೊಂದು ನರೇಟಿವ್ ಇತ್ತು, ಅವರು ಬಿ ಜೆ ಪಿಯನ್ನು ಡಿಫೆನ್ಸಿವ್ ಅಂದರೆ ಅವರ ರಕ್ಷಣಾತ್ಮಕವಾದಂಥ ಆಟ ಆಡುವ ರೀತಿಯಲ್ಲಿ ಅವರ ನರೇಟಿವನ್ನು ಕಟ್ಟಿದರು. ಇದೆಲ್ಲ ಆಗಿ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ನಿರೀಕ್ಷಿತ ಮಟ್ಟದ ಸ್ಥಾನಗಳು ಯಾಕೆ ಬರಲಿಲ್ಲ ಅಂತಂದರೆ, ಕಾಂಗ್ರೆಸ್ನವರು ಇಲ್ಲಿ ಒಂದು ವಿಚಾರಕ್ಕೆ ಬಿ ಜೆ ಪಿಯವರು ಅವರ ಒಂದು ತಂತ್ರಕ್ಕೆ ಅವರು ಪ್ರತಿಕ್ರಿಯೆ ಕೊಟ್ಟೇ ಇಲ್ಲ. ಅದು ಏನು ಅಂತಂದರೆ, ಕಾಂಗ್ರೆಸ್ ಇದು ಏನು ಮುಸ್ಲಿಂ ಪಕ್ಷಪಾತಿ ಪಕ್ಷ, ಕಾಂಗ್ರೆಸ್ನವರು ಮುಸ್ಲಿಮರನ್ನು ಓಲೈಸ್ತಾರೆ, ಕಾಂಗ್ರೆಸ್ನವರು ಈ ದೇಶದ ರಕ್ಷಣೆಗೆ ಅಪಾಯಕಾರಿ, ಅವರಿದ್ದರೆ ದೇಶದ ರಕ್ಷಣೆ ಆಗಲ್ಲ, ರಾಷ್ಟ್ರ ರಕ್ಷಣೆ ಆಗಲ್ಲ, ರಾಷ್ಟ್ರಕ್ಕೋಸ್ಕರ ಬಿ ಜೆ ಪಿ ಬರಬೇಕು, ಮೋದಿಯೇ ಬರಬೇಕು, ಮತ್ತು ಕಾಂಗ್ರೆಸ್ ಅನ್ನೋದು ಹಿಂದೂ ಧರ್ಮ ವಿರೋಧಿ, ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮುಸ್ಲಿಂ ಪಕ್ಷಪಾತಿಗಳು, ಹಿಂದೂ ಧರ್ಮದ ವಿರೋಧಿಗಳು, ಈ ನರೇಟಿವ್ ಏನಿತ್ತು ಇದನ್ನು ಮೋದಿಯವರ ಕಡೆಯಿಂದ ದೊಡ್ಡ ಬಳಕೆ ಆಯಿತು ಈ ನರೇಟಿವ್ದು. ಈ ಕಡೆಯಿಂದ ಅದಕ್ಕೆ ಸರಿಯಾದ ರೆಸ್ಪಾನ್ಸೇ ಬಂದಿಲ್ಲ. ಇವತ್ತು ಕರ್ನಾಟಕದಂತ ಅಂದರೆ ಕರ್ನಾಟಕದಲ್ಲಿ ನೋಡಿ, ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲಿ ಬಡತನ ಇತ್ತೋ, ಎಲ್ಲಿ ಸ್ವಲ್ಪ ಹಿಂದುಳಿದ ಪ್ರದೇಶ ಆಗಿತ್ತೋ ಅಲ್ಲಿ ಕಾಂಗ್ರೆಸ್ ಸ್ಟ್ರಾಟಜಿ ವರ್ಕ್ ಆಗಿದೆ. ಎಲ್ಲಿ ಮುಂದುವರಿದ ಪ್ರದೇಶ ಇತ್ತು ಅಲ್ಲಿ ವರ್ಕ್ ಆಗಿಲ್ಲ. ಅಲ್ಲಿ ಯಾಕೆ ವರ್ಕ್ ಆಗಿಲ್ಲ, ಹೊಟ್ಟೆ ತುಂಬಿದವರಿಗೆ ಯಾವಾಗಲೂ ಕೂಡ ಅವರಿಗೆ ಒಂದು ಹೊಟ್ಟೆ ತುಂಬಿದವರಿದ್ದಂಥ ಮತದಾರರು ಅಂದರೆ ಸಂತೃಪ್ತ ಮತದಾರರು ಯಾರಿದ್ದಾರೆ ಅವರನ್ನು ನೀವು ಗೆಲ್ಲಬೇಕಾದ್ರೆ, ಅವರ ಬೆಂಬಲ ಪಡ್ಕೋಬೇಕಾದ್ರೆ, ಅದು ಕೂಡ ಪ್ರಬಲವಾದಂಥ ಒಂದು ಸೈದ್ಧಾಂತಿಕ ಪಕ್ಷ ಮತ್ತೊಂದು ಕಡೆ ಇದ್ದಾಗ ನಿಮಗೂ ಒಂದು ಸೈದ್ಧಾಂತಿಕವಾದಂಥ ಒಂದು ಸ್ಟ್ರಾಟಜಿ ಇರಬೇಕಾಗತ್ತೆ.
ಅದು ಕಾಂಗ್ರೆಸ್ ಬಳಿ ಇರಲಿಲ್ಲ. ಇದು ಏನನ್ನು ತೋರಿಸುತ್ತೆ ಅಂತಂದರೆ, ನಿಮ್ಮ ಪ್ರಶ್ನೆಗೆ ಬಂದಾಗ ಇದು ಏನನ್ನು ತೋರಿಸುತ್ತದೆ ಅಂತಂದರೆ, ಈ ಮತೀಯ ರಾಜಕಾರಣವನ್ನು ಬಿ ಜೆ ಪಿ ಏನು ಕರ್ನಾಟಕದಲ್ಲಿ ಪ್ರಯೋಗಿಸಿತು ಅಥವಾ ಉಳಿದ ಕಡೆಯನ್ನು ಪ್ರಯೋಗಿಸಿತು ಅಲ್ಲಿ ಕೆಲಸ ಮಾಡಿದೆ ಅಂತ. ಆದರೆ ನಾನು ಎಟ್ ದ ಸೇಮ್ ಟೈಮ್ ನಾನು ಏನು ಹೇಳಿದೆ ಅಂತಂದರೆ, ಅದರ ಮಿತಿ ಕೂಡ ಈ ಚುನಾವಣೆಯಲ್ಲಿ ಮುನ್ನೆಲೆಗೆ ಬಂದಿದೆ ಅಂತ. ಎಲ್ಲಿ ಮುನ್ನೆಲೆಗೆ ಬಂದಿದೆ? ಉತ್ತರ ಪ್ರದೇಶ ಅಂತ ಒಂದು ರಾಜ್ಯದಲ್ಲಿ ರಾಮ ಮಂದಿರವನ್ನು ಬಳಸಿಕೊಂಡು ಈ ಚುನಾವಣೆಯನ್ನು ಗೆಲ್ಲಬೇಕಂತ ಏನು ಹೊರಟಿದ್ದರು, ಉತ್ತರ ಪ್ರದೇಶದಲ್ಲಿ ಅದು ಕೆಲಸ ಮಾಡಿಲ್ಲ. ಓಕೆ, ಸ್ವತಃ ಅಯೋಧ್ಯೆಯಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟ್ ಸೋತಿದ್ದಾರೆ. ಯಾಕೆಂತಂದರೆ, ಉತ್ತರ ಪ್ರದೇಶ ಅಂತ ಒಂದು ರಾಜ್ಯದಲ್ಲಿ ಅಲ್ಲಿ ಸಂವಿಧಾನದ ವಿಚಾರ ಮುನ್ನೆಲೆಗೆ ಬಂತು, ಬಡತನದ ವಿಚಾರ ಮುನ್ನೆಲೆಗೆ ಬಂತು, ಬೆಲೆ ಏರಿಕೆ ವಿಚಾರ ಮುನ್ನೆಲೆಗೆ ಬಂತು. ಇದೆಲ್ಲ ಬಂದಾಗ ಇದು ಸಾಕಾಗೋದಿಲ್ಲ, ನೀವು ಇದನ್ನು ಮಾತ್ರ ಇಟ್ಕೊಂಡು ರಾಜಕೀಯ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ವಿಚಾರವೂ ಬಂತು. ಆದರೆ ಇದರ ಅರ್ಥ, ಈ ದೇಶದಲ್ಲಿ ಜನ ಎಚ್ಚೆತ್ತುಕೊಂಡಿದ್ದಾರೆ ಅಥವಾ ಈ ಒಂದು ಸೆಕ್ಯುಲರ್ ಆದಂಥ ರೀತಿಯಲ್ಲಿ ಬಿ ಜೆ ಪಿಯ ಕಮ್ಯುನಲ್ ಅಜೆಂಡಕ್ಕೆ ಪ್ರತಿಕ್ರಿಯಿಸ್ತಾರೆ ಅಂತ ನಾನಂತೂ ಭಾವಿಸಿಲ್ಲ. ಇದು ಯಾಕೆ ಆಗ್ತದೆ ಅಂತಂದರೆ, ಈ ದೇಶಕ್ಕೆ, ಈ ದೇಶದ ಸಮಾಜಕ್ಕೆ ಅದರ ಒಂದು ಆಂತರಿಕವಾದಂಥ ಒಂದು ಶಕ್ತಿ ಇದೆ. ಆ ಶಕ್ತಿ ಎಲ್ಲಿಂದ ಬರುತ್ತೆ ಅಂತಂದರೆ, ಇದನ್ನೆಲ್ಲ ಎದುರಿಸುವಂಥ ಶಕ್ತಿ ಎಲ್ಲಿಂದ ಬರುತ್ತೆ ಅಂತಂದರೆ, ಅದರ ಡೈವರ್ಸಿಟಿಯಿಂದ ಬರುತ್ತದೆ, ಅದರ ವೈವಿಧ್ಯತೆಯಿಂದ ಬರುತ್ತದೆ. ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡುವಂಥ ಜನರು ಇದ್ದಾರೆ. ಒಂದು ತಮಿಳುನಾಡು ಇದೆ ಇಲ್ಲಿ, ಒಂದು ಕೇರಳ ಇದೆ ಇಲ್ಲಿ, ಒಂದು ಬಿಹಾರ ಇದೆ ಇಲ್ಲಿ, ಒಂದು ಉತ್ತರ ಪ್ರದೇಶ ಇದೆ. ಸೊ ನೀವು ಈ ಒಂದು ಹಿಂದೂ ಧರ್ಮವನ್ನು ರಕ್ಷಿಸುವವನು ನಾನು ಮಾತ್ರ ಅಂದಾಗ, ಉಳಿದ ಪಕ್ಷದಲ್ಲಿದ್ದವರು ಕೂಡ ಹಿಂದೂಗಳಲ್ವ ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡುವಂಥ ವಿವಿಧ ರೀತಿ ಮತದಾರರು ಈ ದೇಶದಲ್ಲಿ ಇದ್ದಾರೆ. ಆದ ಕಾರಣ ಆ ಡೈವರ್ಸಿಟಿ ಏನಿದೆ ಅದನ್ನು, ಅದು ಇಂಥ ಸಮಯದಲ್ಲಿ ಕೆಲಸ ಮಾಡುತ್ತೆ ಹೊರತು, ಜನ ಏನು ಅವರ ಕಮ್ಯುನಲ್ ಎಜೆಂಡಾದ ಅದರ ಆಪತ್ತನ್ನು, ಅದರ ವಿಪತ್ತನ್ನು ಅಥವಾ ಅದರ ಡೇಂಜರನ್ನು ನೋಡಿಬಿಟ್ಟು ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ಡೇಂಜರ್ನ ನೋಡಿಬಿಟ್ಟು ಓಟ್ ಹಾಕಿದ್ದಾರೆ, ಓಟ್ ಹಾಕಿಲ್ಲ ಅನ್ನೋದ ಥರ ಅಲ್ಲ ಅದು. ಆದರೆ ಹಿಂದುತ್ವದ ಒಂದೇ ವಿಷಯ ಇಟ್ಕೊಂಡು, ಹಿಂದೂ ಧರ್ಮದ ರಕ್ಷಕ ಮತ ಅಂತ ಇಟ್ಕೊಂಡು ಎಲೆಕ್ಷನ್ ಅನ್ನ ಒಂದು ಮಿತಿಯನ್ನು ಮೀರಿ ಜನರನ್ನ ಪ್ರಭಾವಿಸಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಅದು ಕೆಲಸ ಮಾಡೋದಿಲ್ಲ ಅಂತಲ್ಲ, ಅದನ್ನು ಇನ್ನೂ ಕೂಡ ಬಳಸ್ಕೋತಾರೆ ಅವರು. ಈಗ ಇಲ್ಲಿ ನಾಗರಿಕ ಸಮಾಜ ಎಚ್ಚೆತ್ತುಕೊಳ್ಳದಿದ್ದರೆ ಅಥವಾ ಕಾಂಗ್ರೆಸ್ನಂಥ ಒಂದು ಪಾರ್ಟಿ, ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ ಅಂತ ಅದನ್ನು ನಿಂದಿರಿಸುವುದಿಲ್ಲ, ಅವರು ಅದನ್ನು ಅನುಕರಿಸ್ತಾರೆ. ಸೊ ಕಾಂಗ್ರೆಸ್ನವರು ಅವರ ಹಳೆಯ ಸ್ಟ್ರಾಟಜಿಯನ್ನೇ ಮುಂದುವರಿಸಿದರೆ ಬಹುಶಃ ಬಿ ಜೆ ಪಿ ಇನ್ನೂ ಕೂಡ ಅಗ್ರೆಸಿವ್ ಆಗಿ ಅದನ್ನು ಬಳಸ್ತದೆ. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಉದಾಹರಣೆಗೆ ವೆಸ್ಟ್ ಬೆಂಗಾಲ ತುಂಬ ವೆನಮಸ್ ಆಗಿ ಹಿಂದೂ ಮುಸ್ಲಿಂ ವಿಷಯನೇ ಇಟ್ಕೊಂಡು ಅತ್ಯಂತ ವೆನಮಸ್ ಆಗಿ, ಯಾವ ಮಟ್ಟಕ್ಕೆ ಅಂತಂದರೆ ಎಲೆಕ್ಷನ್ ಕಮಿಷನ್ನು, ಸುಪ್ರೀಂ ಕೋರ್ಟು ಅವರು ಆ ವಿಷಯ ಇಟ್ಕೊಂಡು ಏನು ಪೇಪರ್ ಆ್ಯಡ್ಗಳು ಕೊಟ್ಟಿದ್ದನ್ನು ಮುಂದೆ ಪಬ್ಲಿಷ್ ಮಾಡಿಬಿಡಿ ಅಂತ ಹೇಳಬೇಕಾಯಿತು. ಅಷ್ಟು ವೆನಮಸ್ ಆಗಿ ಇಟ್ಕೊಂಡು ಕರ್ನಾಟಕದಲ್ಲಿ ಮಾಡಿದ್ರು, ವೆಸ್ಟ್ ಬೆಂಗಾಲ್ ಮಾಡಿದ್ದಾರೆ. ಸೊ ಅಷ್ಟಿದ್ದರೂ ಕೂಡ ರಿಪೋರ್ಟ್ಗಳೆಲ್ಲ ಬಂದಿದ್ದು ಬಿ ಜೆ ಪಿ ಗೆಲ್ಲತ್ತೆ ಅಂತ ಅಲ್ಲಿ, ಬಟ್ ಬಿ ಜೆ ಪಿ ಅಲ್ಲಿ ಗೆಲ್ಲಕ್ಕಾಗಿಲ್ಲ ಅಂದರೆ ಅದಕ್ಕೊಂದು ಲಿಮಿಟೇಷನ್ ಇದೆ. ಮತ್ತು ಇನ್ನೊಂದು ಆ್ಯಂಗಲಿಂದ ಪಾಸಿಟಿವ್ ಸೈಡಿಂದ ನೋಡೋದಾದರೆ, ಈ ಭಾರತದ ಡೈವರ್ಸಿಟಿ ಅನ್ನೋ ಕಾರಣಕ್ಕೇನೆ ಇಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ನ ಜನಗಳಿಗೆ ತಲುಪಿಸ್ಲಿಕ್ಕೆ ನಿಧಾನವಾಗಿ ಪ್ರಯತ್ನ ಪಟ್ಟರು ಒಂದು ಸಾಧ್ಯತೆ ಇದೆ ಅನ್ನೋದನ್ನು ತೋರಿಸ್ತಾ ಇದೆಯಾ ಇದು? ಇದು ಈ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಥವಾ ಸಾಂವಿಧಾನಿಕ ಮೌಲ್ಯಗಳು ಏನಿದ್ದಾವೆ ಇದನ್ನು ಜನರ ಮುಂದಿರಿಸುವ ಮೂಲಕ ಬಿ ಜೆ ಪಿಯ ಕಮ್ಯುನಲ್ ಎಜೆಂಡಾವನ್ನು ಎದುರಿಸಲಿಕ್ಕೆ ಸಾಧ್ಯನೋ ಅನ್ನುವ ಪ್ರಶ್ನೆ ಬಂದಾಗ, ನನಗನ್ನಿಸೋ ಮಟ್ಟಿಗೆ ಇಷ್ಟರ ತನಕ ಅದನ್ನು ಟೆಸ್ಟ್ ಮಾಡುವಂಥ ಕೆಲಸ ನಡೆದೇ ಇಲ್ಲ. ಓಕೆ, ಈಗ ಉತ್ತರ ಪ್ರದೇಶದಲ್ಲಿ ಏನಾಯಿತು ಅಂತಂದರೆ, ಇವರು ನಾವು 400 ಸೀಟ್ಗಳನ್ನು ಗೆದ್ದರೆ ಸಂವಿಧಾನ ಬದಲಿಸ್ತೇವೆ ಅನ್ನುವ ರೀತಿಯಲ್ಲಿ ಒಂದು ಏನೋ ಒಂದು ಸೂಚನೆ ಕೊಟ್ಟರಲ್ಲ, ಅದನ್ನು ಜನ ಅರ್ಥ ಮಾಡಿಕೊಂಡು ಅದಕ್ಕೆ ಅದೇನು ಮುಖ್ಯವಾಗಿ ಏನೇನು ದಲಿತ ಮತದಾರರು ಅದನ್ನು ವಿರೋಧಿಸಿದ ಕಾರಣ ಮತ್ತು ಆ ವಿಚಾರವಾಗಿ ಅವರು ಸಂಘಟಿತರಾದ ಕಾರಣ, ಮತ್ತು ಇಂಡಿಯಾ ಮೈತ್ರಿಕೂಟದವರು ಆ ವಿಚಾರವನ್ನು ಸ್ವಲ್ಪ ದೊಡ್ಡದಾಗಿ ಉತ್ತರ ಪ್ರದೇಶದಲ್ಲಿ ಮಾತಾಡಿದ ಕಾರಣ ಅಲ್ಲಿ ಅದರ ಸುತ್ತ ಒಂದು ಮೊಬಿಲೈಸೇಷನ್ ಆಯಿತು. ಓಕೆ, ಆದರೆ ಅದನ್ನು ಅದು ಅಲ್ಲಿ ಏನಾಯಿತು ಅಂತಂದರೆ, ಸಂವಿಧಾನದಲ್ಲಿ ಅದು ಬದಲಿಸಿದರೆ ದಲಿತರಿಗೆ ಸಿಗತಕ್ಕಂತಹ ರಿಸರ್ವೇಷನ್ ಹೋಗಿಬಿಡುತ್ತೆ ಅನ್ನುವಂಥ ವಿಚಾರಗಳಲ್ಲಿ ಇದ್ದುವೇ ಹೊರತು, ಪಾಸಿಟಿವ್ ಆಗಿ ಸಂವಿಧಾನ ನೋಡಿ, ಈ ಸಂವಿಧಾನ ಏನು ಹೇಳುತ್ತೆ ಇದು ಬಿ ಜೆ ಪಿಯವರು ಹೇಳೋದಕ್ಕಿಂತ ಅಥವಾ ಅವರು ಏನು ಹೇಳ್ತಾರೆ ಅದಕ್ಕಿಂತ ಹೆಚ್ಚಿನ ಮೌಲ್ಯಯುತವಾದ್ದು, ಈ ದೇಶ ಎಲ್ಲ ಧರ್ಮಗಳ ರಕ್ಷಣೆ ಅದರಲ್ಲಿ ಇದೆ ಅನ್ನುವಂಥ ಸಂದೇಶವನ್ನು ನೀಡುವ ಮೂಲಕ ಈ ದೇಶಕ್ಕೆ ಇದೇ ಸರಿಯಾದಂತಹ ಮಾರ್ಗ ಅನ್ನುವ ರೀತಿಯಲ್ಲಿ ಅದನ್ನು ಪಾಸಿಟಿವ್ ಆಗಿ ಸಂವಿಧಾನದ ಮೌಲ್ಯಗಳನ್ನು ಮುಂದಿಟ್ಟುಕೊಂಡು ಬಿ ಜೆ ಪಿಯನ್ನು ಸೋಲಿಸಲಿಕ್ಕೆ ಸಾಧ್ಯ ಅಥವಾ ಬಿ ಜೆ ಪಿಯ ಸೈದ್ಧಾಂತಿಕ ಅಸ್ತ್ರ ಏನಿದೆ ಅದನ್ನು ಸ್ವಲ್ಪ ನ್ಯೂಟ್ರಲೈಸ್ ಮಾಡಲಿಕ್ಕೆ ಸಾಧ್ಯವೋ ಎನ್ನುವಂಥ ಪ್ರಯೋಗ ಈ ದೇಶದಲ್ಲಿ ನಡೆದೇ ಇಲ್ಲ, ಈ ಚುನಾವಣೆಯಲ್ಲೂ ನಡೆದಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.